1991ರಲ್ಲಿ ಬಾಂಗ್ಲಾ ವಿಮೋಚನೆ ಆಯಿತು. ಆ ವಿಮೋಚನೆ ಸಂದರ್ಭದಲ್ಲಿ ಒಂದು ಭಾರಿ ಒಂದು ಜೈ ಗಳಿಸಿದ ಬಾಂಗ್ಲಾವನ್ನು ವಿಮೋಚನೆ ಮಾಡಲು ಭಾರಿ ಹಣವನ್ನು ಕೂಡ ಖರ್ಚಾಯಿತು. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರಿಗೆ ಏನಾಯಿತು ಅಂತ ಹೇಳಿದ್ರೆ, ಒಂದು ಒಂದು ಏನು ತುಂಬ ಒಂದು ಇದು ಏನಂತ ಹೇಳಿದ್ರೆ, ಅವರಿಗೆ ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಅಂತಕ್ಕಂಥ ಒಂದು ಘೋಷಣೆ ಆಗೋಯ್ತು. ಅಂದರೆ ಅವ್ರು ಬಿಟ್ಟರೆ ಇಲ್ಲ ಅನ್ನತಕ್ಕಂಥ ಒಂದು ಮನೋಭಾವ ಬಂದಿರಲಿ. ಹಾಗಾಗಿ 1973ರಲ್ಲಿ ಅವ್ರೇನು ಮಾಡ್ತಾರೆ, ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನ ಇದು ಮಾಡಿಕೊಂಡು ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು, ಎಲ್ಲ ಮಾಡಿದರು. ಆದರೂ ಕೂಡ ಅವರು ಇದೇ ಸಂದರ್ಭದಲ್ಲಿ ನಾನು ಚುನಾವಣೆ ನಡೆಸಿದ್ರು ಕೂಡ ಅವಾಗ ಭಾರಿ ವಿಜಯ. ಯಾಕೆ ಅಂತ ಹೇಳಿದ್ರೆ ಇಂದಿರಾ ಅಂದರೆ ಇಂಡಿಯಾ ಅನ್ನತಕ್ಕಂಥ ಒಂದು ಮನೆ ಬಹಳ ದೊಡ್ಡ ಮಹಿಳೆ ಅಂತಕ್ಕಂಥ ಒಂದು ಇದರಿಂದ ಅವರು ತುಂಬ ಬಲದಿಂದ ಬೆಂಬಲದಿಂದ ಗೆಲ್ತಾರೆ. ಅವರು ಗೆದ್ದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು 1972-1973ರಲ್ಲಿ ಒಂದು ಏನು ದೇಶದಲ್ಲಿ ಒಂದು ಆಹಾರ ಕೊರತೆ ಶುರು ಆಗ್ತದೆ, ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಕ್ಕೆ ಬರ್ತದೆ. ಆ ನಂತರ ಏನು ಮಾಡ್ತಾರೆ, ಇವರು ಚುನಾವಣೆ ಘೋಷಣೆ ಮಾಡ್ತಾರೆ ಅದನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ. ಅದರಲ್ಲಿ ಏನಾದರೆ ಹಿಂದೆ ಬಾಂಗ್ಲಾದಲ್ಲಿ ಗೆದ್ದಿದ್ದರಿಂದ ಅವರು ಜಯಶೀಲರಾಗ್ತಾರೆ, ತುಂಬ ಬಹುಮತದಿಂದ ಗೆಲ್ಲಶೀಲರಾಗ್ತಾರೆ. ಆ ಸಂದರ್ಭದಲ್ಲಿ ಇವ್ರಿಗೆ ಕೇಳಲಿಲ್ಲದಂಗೆ ಆಗುತ್ತೆ. ರಾಜ್ಯದಲ್ಲಿ ಏನಾಗುತ್ತೆ, ಮಂತ್ರಿಗಳು ನೇಮಿಸೋದು ಅವರೇನೆ, ಮುಖ್ಯಮಂತ್ರಿ ನೇಮಿಸಬೇಕಾದ್ರೂ ಅವರೇ, ರಾಷ್ಟ್ರಪತಿ ನೇಮಿಸಬೇಕಾದ್ರೂ ಅವರೇ. ರಾಜ್ಯದ ಏನು ಒಂದು ನ್ಯಾಯಾಂಗ ಆಯಿತು, ನ್ಯಾಯಾಂಗದಲ್ಲಿ ನ್ಯಾಯಾಧೀಶನ ಎಲ್ಲಿಂದಲ್ಲಿಗೂ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು, ಅವ್ರ ವಿರುದ್ಧ ಇರ್ತಕ್ಕಂಥ ಒಂದು ಇದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇದೆಲ್ಲ ಅವ್ರು ನಡೆಸ್ತಾರೆ. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಒಂದು ಇದನ್ನು ಮಾಡಿರ್ತಾರೆ, ಚುನಾವಣೆಯಲ್ಲಿ ಒಂದು ಪಾರ್ಲಿಮೆಂಟ್ಗೆ ಇಷ್ಟೇ ಹಣ ಖರ್ಚು ಮಾಡಬೇಕು ಅಂತಕ್ಕಂಥ ಒಂದು ನೀತಿ ಇರುತ್ತೆ. ಅದನ್ನು ಕೂಡ ಅವರು ಹೆಚ್ಚು ಮಾಡಿ ಅವ್ರು ಕಾಂಗ್ರೆಸ್ ಪಕ್ಷ ಒಪ್ಕೊಂಡ್ರು ಅದನ್ನು, ಏನು ಚುನಾವಣೆ ವೆಚ್ಚ ಅಂತ. ಹಾಗಾಗಿ ಚುನಾವಣೆ ವೆಚ್ಚ ಇದಾಯಿತು. ಇದೇ ರೀತಿ ಅವರು ಮಾಧ್ಯಮಗಳ ಮೇಲೆ ಹೇಳಿಕೆ ಮಾಡಿದ್ರು. ಅವರು ಇಂದ ಏನು ಅವ್ರು ಹೇಳಿದ್ದೆ ಬರೀಬೇಕು, ಅವರು ಏನು ಹೇಳ್ತಾರೋ ಅದೇ ಬರೀಬೇಕು, ಸೆನ್ಸಾರ್ಶಿಪ್ ಬಂದಿತ್ತು. ಆಕಾಶವಾಣಿ ಅಂತ ಹೇಳ್ತಕ್ಕಂಥದ್ದು ಅವ್ರದೇ ಸ್ವತಂತ್ರ ಏನು ಪಕ್ಷದ ಒಂದು ರಾಜಕೀಯ ವಾಣಿ ಆಗೋಯ್ತು. ಹಾಗೆ ಜನಗಳದ್ದು ದೇಶದಲ್ಲಿ ಏನಾಗ್ತಾ ಇದೆ, ಏನು ಕತೆ ಅಂತಕ್ಕಂಥ ಏನು ಗೊತ್ತಾಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ಜನಾಂದೋಲನ ಶುರುವಾಯಿತು. ಜಯಪ್ರಕಾಶ್ ನಾರಾಯಣರವರು ಇದನ್ನೆಲ್ಲ ನೋಡಿ ಅವರು ಒಂದು ಆಂದೋಲನ ಶುರು ಮಾಡಿದ್ರು. ಏನು ಇವರೆಲ್ಲ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು, ಎಲ್ಲ ಮಾಡಿದ್ರು. ಇವರು ಮಾಡಿ ಏನಂತ ಹೇಳಿದ್ರೆ ಆರ್ಥಿಕವನ್ನು ಇದು ಮಾಡಬೇಕು ಅಂತ ಒಂದು ಇಂದಿರಾ ಗಾಂಧಿ ಮಾಡಿದ್ರಿಂದ ಜಯಪ್ರಕಾಶ್ ಅವರಿವೆಲ್ಲ ಸೋಲನ್ನು ನೋಡಿ ಅವರೊಂದು ಆಂದೋಲನ ಮಾಡಿದ್ರು. ಗುಜರಾತ್ನಲ್ಲಿ ಏನಾಯ್ತು, ಕಾಂಗ್ರೆಸ್ ಸರ್ಕಾರ ಹೋಯಿತು. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇನ್ನು ಬಿಹಾರನೂ ಹೋಗ್ಬಿಡುತ್ತೆ ಅನ್ನತಕ್ಕಂಥ ಒಂದು ಅಂಜಿಕೆಯಿಂದ ಏನು ಮಾಡ್ತಾರೆ, ಅವರು ತುರ್ತು ಪರಿಸ್ಥಿತಿ ಹೇರ್ತಾರೆ. ಈ ತುರ್ತು ಪರಿಸ್ಥಿತಿ ಯಾವಾಗ ಘೋಷಣೆ ಮಾಡ್ತಾರೆ, ಮಾಡಿದಾಗ ಏನು ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಎಲ್ಲ ಜನನಾಯಕನೆಲ್ಲ ಅವರು ಜೈಲಿಗೆ ತಳ್ಳಿಬಿಟ್ಟಿರ್ತಾರೆ. ಹಾಗೆ ಅವ್ರ ಜನಗಳ ನಾಯಕರ ಬಗ್ಗೆ ಏನು ಗೊತ್ತೇ ಆಗ್ತಾ ಇಲ್ಲ ಜನಗಳಿಗೆ, ಏನಾಗ್ತಾಯಿದೆ ಅಂತೇಳಿ. ಯಾಕೆಂತೇಳಿ ಇವರು ಎಲ್ಲವನ್ನೂ ಇವ್ರು ಬಂದು ಇದು ಮಾಡಿಬಿಟ್ಟಿದ್ರು. ಯಾಕೆಂದರೆ ಏನು ಸತ್ಯ ಸಂಗತಿ ಏನು ಗೊತ್ತಾಗಬೇಕು ಅಂತ ಇದೇ ಇಲ್ಲ. ಹಾಗಾಗಿತ್ತು ಆಕಾಶವಾಣಿ ಏನು ಸ್ವಲ್ಪ ಬಂದರೂ ಕೂಡ ಜನ 10ರಷ್ಟು ಜನ ಕೂಡ ಅದನ್ನು ನಂಬ್ತಾ ಇರಲಿಲ್ಲ. ಆ ರೀತಿಯಾದಂಥ ಒಂದು ಇದಾಯಿತು. ಇದೇ ಸಂದರ್ಭದಲ್ಲಿ ಏನಾಯ್ತಂದ್ರೆ ಈ ಮಾಧ್ಯಮಗಳೆಲ್ಲ ಅವರು ಏನಾಯ್ತು ಅಂದರೆ ಅವರಿಂದ ಸೆನ್ಸಾರ್ ಆಯಿತು. ಅವ್ರು ಇದನ್ನು ಹಾಕಬಾರ್ದು, ಇದನ್ನು ಹಾಕಬಾರ್ದು ಅಂತಕ್ಕಂಥ ಒಂದು ನೀತಿ ಬಂತು. ಹೀಗಾಗಿ ನಾವು ನಮ್ಮ ಒಂದು ಹೋರಾಟವನ್ನು ಶುರು ಮಾಡಿದಾಗ ಇದು ಪತ್ರಿಕೆಗಳನ್ನು ನಾವೇ ಛಾಪಿಸಿ ಸತ್ಯ ಸಂಗತಿಗಳನ್ನ ಎಲ್ಲೆಲ್ಲಿ ಏನು ನಡೀತಾ ಇದೆ, ಏಕತೆ ತುರ್ತು ಪರಿಸ್ಥಿತಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ನಾವು ಮನೆಗೆ ತಲುಪಿಸ್ತಾ ಇದ್ವಿ. ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಮ್ಮನ್ನ ಒಂದು ಇದರಲ್ಲಿ ನಾವು ಏನು ಸಾಗಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾವು ಇದನ್ನು ಬಂದಕ್ಕೆ ಒಳಗಾದ್ವಿ. ಅಂದರೆ ನಾವೇನು ಏನು ಮೆಟೀರಿಯಲ್ ಜೊತೆಗೇನು ನಾವು ಸಿಕ್ಕೊಂಡಿಲ್ಲ, ಆದರೂ ನಮ್ಮ ಮೆಟೀರಿಯಲ್ ಯಾರು ಸಾಕಷ್ಟು ಇದು ಮಾಡ್ತಾಯಿದ್ರು ಅಂಥವ್ರನ್ನ ಅವ್ರು ಆಗಲೇ ಹಿಡಿದ್ಬಿಟ್ಟಿದ್ರು. ಹಾಗಾಗಿ ನಾವು ಅಲ್ಲಿ ಹೋದಾಗ ಸಿಕ್ಕೊಳ್ಳೋಂಥ ಸಂದರ್ಭ ಬಂದ್ಬಿಡ್ತು. ನಮಗೆ ಕರ್ಕೊಂಡು ಹೋದ್ರು ವಿಪರೀತ ಏನಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಮನ್ನು ತೊಗೊಂಡೋದ್ರು ಎಲ್ಲೋ ಕರ್ಕೊಂಡು ಕೂಡ ಹಾಕಿದ್ರು. ಬಹುಶಃ ಅದು ಇದು ಒಂದು ಕಾಡುಗೊಂಡನಹಳ್ಳಿ ಅಂತ ಕಾಣಿಸುತ್ತೆ, ಕಾಡುಗೊಂಡನಹಳ್ಳಿನಲ್ಲಿ ಕಾಣುತ್ತೆ, ಗುಂಡಡಿಪಾಳ್ಯ ಮುಂದಕ್ಕೆ ಅಲ್ಲಿ ಕರ್ಕೊಂಡೋದ್ರು. ಒಂದು ರಾತ್ರಿ ಬಂದು ಮಲ್ಲೇಶ್ವರನ ಅಂತ ಕೂಡ ಹಾಕಿದ್ರು. ಇನ್ನೊಂದು ದಿವಸ ಬಂದು ಸೆಂಟ್ರಲಲ್ಲಿ ಕರ್ಕೊಂಡು ಹೋಗಿದ್ರು. ಇನ್ನೊಂದು ದಿವಸ ಬಂದು ಹೆಸರುಘಟ್ಟ ಕರ್ಕೊಂಡು ಹೋದ್ರು. ಆಮೇಲೆ ಇನ್ನೊಂದು ದಿವಸ ಕಾರ್ಟನ್ ಹೊಸ ಕರ್ಕೊಂಡು ಹೋದ್ರು. ಹೀಗೆ ಆಮೇಲೆ ಇನ್ನೊಂದು ದಿವಸ ಏನಾಯ್ತು, ಇದರಲ್ಲಿ ನಮ್ಮ ಏನು ಈ ಜಲಭವನ ಜಲಭವನದಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ನಮಗೆ ಹಿಂಸೆ ಮಾಡಲಿಕ್ಕೆ ಶುರು ಮಾಡಿದ್ರು. ಕಾಲುಗಳು ಕಟ್ಟಕ್ಕದು, ಕೈ ಕೈ ಕೈಯನ್ನ ಮೇಲುಗಡೆ ಕಟ್ಟಿಬಿಟ್ಟು ಅವರು
ಒಂದೇ ಸುಮ್ಮನೆ ಹೇಳು ಹೇಳು ಅಂತಕ್ಕಂಥ ಇದು, ಅದು ಬಹಳ ನಿಂತ್ಕೊಳ್ಳಕ್ ಆಗೋದೇ ಇಲ್ಲ. ಅದು ಆ ರೀತಿ ಅಂತ ಈ ಕೋಲ್ಗಳನ್ನೆಲ್ಲ ಹಾಕ್ಬಿಟ್ಟು ಅವರು ಆ ರೀತಿ ತುಂಬ ಏನು ಗಂಟುಗಟ್ಟಲೆ ಮಾಡೋದು ಅದನ್ನ. ಆದ್ರೆ ನಾವು ಯಾವುದಕ್ಕೂ ಜಗ್ಗಕ್ಕಾಗ್ಲಿಲ್ಲ. ಆಮೇಲೆ ಸಾರ್ ಹಿಂಗೆಲ್ಲ ಬಗ್ಗಲ್ಲ ಇವರು, ಇದಕ್ಕೆ ಬೇರೆ ರೀತಿನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ನನಗೆ ಏರೋಪ್ಲೇನ್ ಹಾಕೋದು, ಅದು ಹಗ್ಗ ಕಟ್ಬಿಟ್ಟು ಕಾಲುಗಳಿಗೆ ಕೈಗಳಿಗೆ ಹಗ್ಗ ಕಟ್ಟೋದು, ಕೈ ತಿರುಗಿಸಿ ಹಾಕ್ತಕ್ಕಂಥದ್ದು. ಆಮೇಲೆ ಕಾಲುಗಳಿಗೆ ಮತ್ತು ನಮ್ಮ ಪುಷ್ಟಕ್ಕೆ ಏನು ಹೊಡಿತಾ ಇದ್ರು ಹಾಗೆ ಹೊಡಿತಾ ಇದ್ರು, ಕೆಟ್ಟ ಕೆಟ್ಟ ಮಾತಾಡ್ತಕ್ಕಂಥದ್ದು. ಇದಂತೂ ಸಹಜ ಆಗೋಯ್ತು ಮಾನಸಿಕವಾಗಿ, ನಾವು ಎಲ್ಲಿದ್ದೀವಿ ಏನ್ ಕತಿ ಏನು ಗೊತ್ತಿಲ್ಲ. ಆದ್ರೆ ನಾವು ನಿಜವಾಗ್ಲೂ ಬರ್ತೀವ ಬದುಕು ಬರ್ತೀವ ಅಂತಕ್ಕಂಥ ಒಂದು ಇದೇ ಸೃಷ್ಟಿ ಆಗೋಯ್ತು. ಆದರೂ ಕೂಡ ನಮ್ಮ ಒಂದು ಧ್ಯೇಯ ಇತ್ತು, ನಾವು ಒಂದು ನಿಶ್ಚಯ ಮಾಡಿದ್ವಿ, ಒಂದು ಒಳ್ಳೆ ಕೆಲಸಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು. ಹಾಗಾಯ್ತು, ಜಾರ್ಜ್ ಫರ್ನಾಂಡಿಸ್ ಎಲ್ಲಿದ್ದಾರೆ ಗೊತ್ತು ಹೇಳು, ಇದೇ ಹೇಳು ಅಂತ ಇದೇ ರೀತಿನೇ ಅವರು ಅರಕಿಂಗ್ ನಾರಾಯಣ ಎಲ್ಲಿದ್ದಾರೆ, ಶೇಷಾದ್ರಿಗಳು ಎಲ್ಲಿದ್ದಾರೆ, ಈ ರೀತಿಯಾದಂತಹ ಎಲ್ಲ ನಮ್ಮ ನಾಯಕರುಗಳನ್ನ ಅವರು ಕೇಳ್ತಾನೆ ಇದ್ರು, ಇವರೆಲ್ಲಿದ್ದಾರೆ ಅವರೆಲ್ಲಿದ್ದಾರೆ ಅಂತ ಹೀಗೆ. ಆದ್ರೆ ನಮಗೆ ಯಾರು ಗೊತ್ತಿಲ್ಲ ಅಂತೇಳಿ ಅದಕ್ಕೆ ನಾನು ವಿಳಾಸ ಹೇಳು ಅಂತ ಹೇಳಿದ್ರೆ, ಅವ್ರ ಮನೆ ವಿಳಾಸ ನಾನು ಹೇಳ್ತಾ ಇದ್ದೆ, ಅವ್ರ ಮನೆಯಲ್ಲಿ ಇಲ್ಲ ಅವರು. ಆದ್ರೂ ಕೂಡ ಅವ್ರು ಕೇಳ್ತಾನೆ ಇದ್ರು. ಇದೇ ರೀತಿ ಹೊಡಿತಾ ಅಂದ್ರೆ ಎಷ್ಟು ಆಗಿದೆ, ನಂದು ಎಲ್ಲ ಹಿಂದ್ಗಡೆ ಎಲ್ಲ ಪೂರ್ತಿ ಮರಗಟ್ಟು ಹೋಗ್ಬಿಟ್ಟಿತ್ತು. ಕಾಲುಗಳಂತೂ ಗಿಡಕ್ಕೆ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ, ಬೆನ್ನಾಕಿ ಮಲಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿಯಂತಹ ಒಂದು ಸ್ಥಿತಿಯಲ್ಲಿ ನಮ್ಮನ್ನ ಮತ್ತೆ ಕೋರ್ಟ್ ಕರ್ಕೊಂಡು ಹೋಗಿ ಜೈಲಿಗೆ ಹೋಗುವಂತ ಪ್ರಸಂಗ ಬಂತು. ಕೋರ್ಟ್ ನಲ್ಲಿ ಕೇಳಿದ್ರು, ಏನ್ರಿ ನಿಮ್ಗೇನು ಮಾಡಿದ್ವಾ ಏತನಿಲ್ಲ ಅಂತ ಹೇಳಿದ್ರು. ಇಲ್ಲ ಸ್ವಾಮಿ, ಹಿಂಸೆ ಮಾಡಿದ್ರೆ ಮಾಮೂಲು ಮಾಡಿದ್ರೆ ಸರ್ವತ್ತ ಕರ್ಕೊಂಡು ಹೋಗಿದ್ರು, ಹಾಗಾಗಿ ನಮ್ಮನ್ನ ಮಧ್ಯರಾತ್ರಿಯಲ್ಲಿ ಜೈಲಲ್ಲಿ ಕರ್ಕೊಂಡು ಹೋದ್ರು ಅವರು. ಅಲ್ಲೆಲ್ಲ ನಮ್ಮ ಸ್ನೇಹಿತರು ಇದ್ರಿಂದ ನಮ್ಗೆ ಗೊತ್ತಾಗಲ್ಲ. ಅಡ್ವಾನಿಜಿಯವ್ರು ಬಂದ್ರು ತಕ್ಷಣ, ಅಡ್ವಾನಿಜಿಯವ್ರು ಬಂದು ನಮ್ಮನ್ನೆಲ್ಲ ವಿಚಾರಿಸ್ಕೊಂಡ್ರು ಏನಾಗಿದೆ ಇದೆ ಅಂತೇಳಿ. ಆಮೇಲೆ ತಕ್ಷಣ ಔಷಧೋಪಚಾರ ಆಯ್ತು, ವೈದ್ಯರೆಲ್ಲ ಬಂದು ಪರೀಕ್ಷೆ ಮಾಡಿ ಇದೆಲ್ಲ ಮಾಡಿದ್ರು. ಆದ್ರೆ ತುಂಬಾ ಹಿಂಸೆ, ಅದೊಂದು ಏನಂದ್ರೆ ಬ್ರಿಟಿಷ್ ಕಾಲದಲ್ಲಿ ಅಂತ ಹೇಳ್ತಾ ಇದ್ರು, ಅದು ಬ್ರಿಟಿಷ್ಗಿಂತ ಇದು ಅಸಹ್ಯವಾದಂತಹ ಇದು. ಪೊಲೀಸ್ನವ್ರದ ಒಂದು ದೌರ್ಜನ್ಯ ಅವಾಗ ಹಾಗೆ, ದೌರ್ಜನ್ಯ ಅನ್ನಕ್ಕಿಂತ ಅವರು ಒತ್ತಡದಲ್ಲಿದ್ದು, ಹಾಗಾಗಿ ಈ ಹಿಂಸೆಯನ್ನೆಲ್ಲ ಅನುಭವಿಸ್ಬೇಕಾಯ್ತು. ನಾವು ದೇಶಕ್ಕೋಸ್ಕರ ಇವೆಲ್ಲ ಅನುಭವಿಸಿದ್ದೀವಿ, ಹಾಗಾಗಿ ನಾವು ಅದರಲ್ಲಿ ಗೆದ್ದು ಕೂಡ ಗೆದ್ದಿದ್ದೀವಿ.